ಎಲ್ರಿಗೂ ನಮಸ್ಕಾರ, ನಾನು ನಯನ. 17ನೇ ಐಪಿಎಲ್ ಸೀಸನ್ ಸಾಕಷ್ಟು ರೋಚಕತೆಗೆ ಕಾರಣವಾಗಿದ್ದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಈಗಾಗಲೇ ಲೀಗ್ ಹಂತ ಮುಕ್ತಾಯವಾಗ್ತಾ ಬರ್ತಾ ಇದ್ದು ಇನ್ನೇನಿದ್ರೂ ಪ್ಲೇ ಆಫ್ ಹಂತ ಪ್ರಾರಂಭವಾಗಲಿದೆ. ಆದ್ರೆ ಪ್ಲೇ ಆಫ್ ನಲ್ಲಿ ಯಾವುದೇ ತಂಡ ಕೂಡ ಪ್ಲೇ ಆಫ್ಗೆ ತಲುಪಬೇಕು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ 18 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಇದಾದ ನಂತರ ಪಾಯಿಂಟ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿರುವ ರಾಜಸ್ಥಾನ ರಾಯಲ್ಸ್ ಕೂಡ ಈಗಾಗಲೇ 16 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಒಂದು ಕಾಲು ಇಟ್ಟಿದೆ. ಇನ್ನು ಉಳಿದಿರುವಂತದ್ದು 2 ಸ್ಥಾನ, ಅದಕ್ಕೆ ಹವಣಿಸ್ತಾ ಇರುವಂತದ್ದು 6 ತಂಡ. ಈ 6 ತಂಡದಲ್ಲಿ ಯಾವ ತಂಡ ಪ್ಲೇ ಆಫ್ಗೆ ತಲುಪುತ್ತೆ ಎನ್ನುವುದೇ ಸದ್ಯಕ್ಕಿರುವಂತ ಕುತೂಹಲ. ಆ 6 ತಂಡದಲ್ಲಿ ಆರ್ಸಿಬಿ ಕೂಡ ಒಂದು. ಮೊದಲು ಸಾಲು ಸಾಲು ಸೋಲು ಕಂಡಿದ್ದ ಆರ್ಸಿಬಿ ನಂತರ ಸತತ ಗೆಲುವಿನೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ 5ನೇ ಸ್ಥಾನಕ್ಕೆ ಬಂದು ನಿಂತಿದೆ. 5 ಸ್ಥಾನದಲ್ಲಿರುವಂತಹ ಆರ್ಸಿಬಿ ಪ್ಲೇ ಆಫ್ ಅನ್ನ ತಲುಪುತ್ತಾ ಆರ್ಸಿಬಿ ಪ್ಲೇ ಆಫ್ ಹಾದಿ ಹೇಗಿದೆ, ಇನ್ನು ಮುಂದಿನ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಎಷ್ಟು ಅಂತರದಲ್ಲಿ ಗೆಲ್ಬೇಕು, ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಇಡೀ ರಾಜ್ಯದ ಜನರನ್ನ ಸದ್ಯ ಕಾಡ್ತಾ ಇರುವ ಪ್ರಶ್ನೆ ಒಂದೇ, ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಹೋಗುತ್ತಾ ಅನ್ನುವಂಥದ್ದು. ಸತತ ಸೋಲುಗಳಿಂದ ಮೇಲೆದ್ದು ಇದೀಗ ಸತತ 5 ಪಂದ್ಯಗಳನ್ನ ಗೆದ್ದು ಮುನ್ನುಗ್ತಾ ಇದೆ ಆರ್ಸಿಬಿ ತಂಡ. ಗೆಲುವಿನ ಲಯವನ್ನ ಆರ್ಸಿಬಿ ಕಂಡುಕೊಂಡಿದೆ. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ. ಆಲ್ರೌಂಡ್ ಆಟವಾಡಿದ ಆತಿಥೇಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರು ನೆಲದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 47 ರನ್ಗಳಿಂದ ಮಣಿಸುವ ಮೂಲಕ 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಪ್ಲೇ ಆಫ್ ರೇಸ್ ನಲ್ಲಿ ಜೀವಂತವಾಗಿ ಉಳಿದಿದೆ. ಇದು ಪ್ರಸಕ್ತ ಐಪಿಎಲ್ ನಲ್ಲಿ ಆರ್ಸಿಬಿಗೆ ಸಿಕ್ಕ ಸತತ 5ನೇ ಗೆಲುವಾಗಿದೆ. ಆಡಿದ 13 ಪಂದ್ಯಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 6 ಜಯದೊಂದಿಗೆ 12 ಅಂಕಗಳನ್ನ ಕಲೆ ಹಾಕಿ ಅಂಕಪಟ್ಟಿಯಲ್ಲಿ ಈಗ 5ನೇ ಸ್ಥಾನಕ್ಕೆ ಏರಿದೆ. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ಪ್ರವಾಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 188 ರನ್ಗಳ ಕಠಿಣ ಗುರಿಯನ್ನ ಬೆನ್ನಟ್ಟಿತ್ತು. ನಾಯಕ ಅಕ್ಷರ್ ಪಟೇಲ್ 59 ರನ್ಗಳ ಹೋರಾಟದ ಹೊರತಾಗಿ ಬ್ಯಾಟಿಂಗ್ ವೈಫಲ್ಯ ಕಂಡ ಡೆಲ್ಲಿ ಕ್ಯಾಪಿಟಲ್ಸ್ ಬಳಗ 19.1 ಓವರ್ಗಳಲ್ಲಿ 140 ರನ್ಗಳಿಗೆ ಆಲ್ ಔಟ್ ಆಯಿತು. ಆರ್ಸಿಬಿ ಪರ ಬ್ಯಾಟಿಂಗ್ ನಲ್ಲಿ 32 ರನ್ ಕೊಡುಗೆ ಕೊಟ್ಟು ಬಳಿಕ ಬೌಲಿಂಗ್ ನಲ್ಲಿ 19ಕ್ಕೆ 1 ವಿಕೆಟ್ ಪಡೆದ ಕ್ಯಾಮರನ್ ಗ್ರೀನ್ ಪಂದ್ಯಶ್ರೇಷ್ಠ ಗೌರವವನ್ನ ಪಡೆದ್ರೆ ಯಶ್ತಯಾಳ್ 20ಕ್ಕೆ 3 ವಿಕೆಟ್ ಪಡೆದು ಎದುರಾಳಿ ಬ್ಯಾಟರ್ಗಳ ಸದ್ದಡಗಿಸಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 17ನೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿನ ತನ್ನ 13ನೇ ಲೀಗ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಟಾಸ್ ಅನ್ನು ಸೋತು ಮೊದಲು ಬ್ಯಾಟ್ ಮಾಡಿ ಸವಾಲಿನ ಸ್ಕೋರ್ ಅನ್ನು ಕಲೆ ಹಾಕಿತು. ಇಲ್ಲಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಆರ್ಸಿಬಿ 20 ಓವರ್ಗಳಲ್ಲಿ 9 ವಿಕೆಟ್ಗಳ ನಷ್ಟಕ್ಕೆ 187 ರನ್ಗಳನ್ನು ಕಲೆ ಹಾಕಿತು. ಆರಂಭದಲ್ಲಿ ನಾಯಕ ಫಾರ್ ಡುಪ್ಲೆಸಿಸ್ ವಿಕೆಟ್ ಕಳೆದುಕೊಂಡ ಆರ್ಸಿಬಿಗೆ ಆಸರಿಯಾಗಿ ನಿಂತ ವಿರಾಟ್ ಕೊಹ್ಲಿ 13 ಎಸೆತಗಳಲ್ಲಿ 27 ರನ್ ಬಾರಿಸಿ ವೇಗದ ಬೌಲರ್ ಇಶಾಂತ್ ಶರ್ಮಾಗೆ ವಿಕೆಟ್ ಒಪ್ಪಿಸಿ ನಿರಾಶೆಯನ್ನ ಅನುಭವಿಸಿದ್ರು. ಔಟ್ ಸೈಡ್ ಆಫ್ ಎಸೆತವನ್ನ ಮುಟ್ಟಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಇತ್ತ ಕೊಹ್ಲಿ ದೊಡ್ಡ ಇನ್ನಿಂಗ್ಸ್ ಆಡುವ ಅವಕಾಶವನ್ನ ಕೈಚೆಲ್ಲಿದ ಬೇಸರದಲ್ಲೇ ಪೆವಿಲಿಯನ್ ಅನ್ನ ಸೇರಿದ್ರು. ಬಳಿಕ ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರಜತ್ ಪಾಟಿದಾರ್ 32 ಎಸೆತಗಳಲ್ಲಿ ತಲಾ 3 ಫೋರ್ ಮತ್ತು ಸಿಕ್ಸರ್ಗಳೊಂದಿಗೆ 57 ರನ್ ಸಿಡಿಸಿದ್ರೆ ವಿಲ್ ಜಾಕ್ಸ್ 29 ಎಸೆತಗಳಲ್ಲಿ 41 ರನ್ಗಳ ಕೊಡುಗೆಯನ್ನು ಕೊಟ್ಟರು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ವೇಗಿಗಳಾದ ಖಲೀಲ್ ಅಹಮದ್ ಮತ್ತು ರಸಿಕ್ ಸಲಾಂ ಸ್ಲಾಗ್ ಓವರ್ಗಳಲ್ಲಿ ತಲಾ 2 ವಿಕೆಟ್ ಪಡೆದು ಆರ್ಸಿಬಿಯ 200 ರನ್ಗಳ ಗಡಿದಾಟದಂತೆ ಮಾಡಿದ್ರು. ಸತತ 4 ಗೆಲುವಿನ ಬಳಿಕ ಆತ್ಮವಿಶ್ವಾಸದ ಅಲಿಯಲ್ಲಿ ಇದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ ಅರ್ಹತೆಯ ಸಲುವಾಗಿ ಮನೆಯಂಗಣ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಪಾಯಕಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಪೈಪೋಟಿಯನ್ನ ನಡೆಸಿತು. ಈ ಪಂದ್ಯದಲ್ಲಿ ಆರ್ಸಿಬಿಗೆ ಕೇವಲ ಗೆಲುವಷ್ಟೇ ಅಲ್ಲ, ನೆಟ್ ರನ್ ರೇಟ್ನಲ್ಲೂ ಮೇಲುಗೈ ತಂದುಕೊಳ್ಳುವ ಅನಿವಾರ್ಯತೆ ಇತ್ತು. ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತ ಆರ್ಸಿಬಿ ಮೊದಲು ಬ್ಯಾಟ್ ಮಾಡುವ ಸವಾಲು ಪಡೆಯಿತು. ಆದರೂ ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನ ನೀಡುವ ಮೂಲಕ ಆರ್ಸಿಬಿ ವಿಜಯ ಪತಾಕೆ ಹಾರಿಸುವ ಮೂಲಕ ತನ್ನ ಗೆಲುವಿನ ಅಭಿಯಾನವನ್ನು ಮುಂದುವರೆಸಿದೆ. ಇನ್ನೊಂದು ಪಂದ್ಯದಲ್ಲಿ ಆರ್ಸಿಬಿ ಗೆದ್ರೆ ಪ್ಲೇ ಆಫ್ಗೆ ಹೋಗುವ ಸಾಧ್ಯತೆಗಳು ಇದೆ. ಅಷ್ಟಕ್ಕೂ ಆ ಪಂದ್ಯವಿರುವಂತದ್ದು ಚೆನ್ನೈ ವಿರುದ್ಧ ಅನ್ನುವಂಥದ್ದು ಗಮನಿಸಬೇಕಾಗಿರುವ ಅಂಶ. ಎಸ್, ಮೇ 18ರಂದು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಆರ್ಸಿಬಿ ಗೆದ್ದಿದ್ದೇ ಆದ್ರೆ ಸುಲಭವಾಗಿ ಪ್ಲೇ ಆಫ್ಗೆ ಕಾಲಿಡಲಿದೆ. ಆದ್ರೆ ಇದು ಅಷ್ಟು ಸುಲಭದ ಮಾತಲ್ಲ.
ಈಗಾಗಲೇ ಘಟಾನುಘಟಿ ತಂಡಗಳಿಗೆ ಚೆನ್ನೈ ಆಟಗಾರರು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಕಡಿಮೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಅದನ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಚೆನ್ನೈ ಬೌಲರ್ಗಳು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಬಲಿಷ್ಠವಾಗಿರೋ ಚೆನ್ನೈ ತಂಡವನ್ನ ಆರ್ಸಿಬಿ ಸೋಲಿಸೋದು ಕಬ್ಬಿಣದ ಕಡಲೆಯಾಗಿದೆ. ಇನ್ನು ಚೆನ್ನೈಗೂ ಇದು ಮಹತ್ವದ ಪಂದ್ಯವಾಗಿದೆ. ಗೆದ್ರೆ ಪ್ಲೇಆಫ್ ಹಾದಿ ಸುಗಮವಾಗಲಿದೆ. ಒಂದ್ ವೇಳೆ ಸೋತ್ರೆ ಬೇರೆ ತಂಡಗಳ ಜೊತೆ 14 ಪಾಯಿಂಟ್ಸ್ ಪಡೆದುಕೊಂಡು ಪೈಪೋಟಿ ನಡೆಸಬೇಕಾಗುತ್ತೆ. ಯಾವ ತಂಡ ಉತ್ತಮ ರನ್ ರೇಟ್ ಇರುತ್ತೋ ಅದು ಪ್ಲೇಆಫ್ಗೆ ಲಗ್ಗೆ ಇಡುತ್ತೆ. ಚೆನ್ನೈ ತಂಡವು ಕೂಡ ಸಾಕಷ್ಟು ಏಳು ಬೀಡುಗಳನ್ನ ಕಂಡಿದ್ದು ಗಾಯಾಳುಗಳ ಸಮಸ್ಯೆಯು ತಂಡವನ್ನ ಬಾಧಿಸ್ತಾ ಇದೆ. ಆದರೂ ಯಾವುದೇ ಸಂದರ್ಭದಲ್ಲಿ ಚೆನ್ನೈ ಬೌಲರ್ಗಳು ಮಾರಕವಾಗುವ ಸಾಧ್ಯತೆಗಳನ್ನ ತಳ್ಳಿಹಾಕುವಂತಿಲ್ಲ. ಇನ್ನು ಚಿನ್ನಸ್ವಾಮಿ ಮೈದಾನ ಬ್ಯಾಟಿಂಗ್ ಪಿಚ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಲ್ಲಿ 200 ರನ್ ಹೊಡೆದ್ರೂ ಕೂಡ ಸುಲಭವಾಗಿ ಚೇಸ್ ಮಾಡಿದ ಉದಾಹರಣೆಗಳು ಇವೆ. ಹಾಗಾಗಿ ದೊಡ್ಡ ಪಂದ್ಯ ಮೇ 18ರಂದು ನಡೆಯಲಿದೆ. ಚೆನ್ನೈ ವಿರುದ್ಧ ಬರೀ ಗೆಲುವು ದಾಖಲಿಸಿದ್ರೆ ಸಾಲದು, ಅದರ ಜೊತೆಗೆ ಉತ್ತಮ ರನ್ ರೇಟ್ ಕೂಡ ಆರ್ಸಿಬಿಗೆ ಬೇಕು. ಇನ್ನು ಇತರೆ ತಂಡಗಳ ಫಲಿತಾಂಶವನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ 12 ಪಾಯಿಂಟ್ ಪಡೆದಿರುವಂತ 3 ತಂಡಗಳು ಇದ್ರೆ 14 ಪಾಯಿಂಟ್ ಪಡೆದಿರುವ 2 ತಂಡಗಳು ಇವೆ. ಒಂದೊಂದು ಪಂದ್ಯಗಳು ಇನ್ನೊಂದು ಬಾಕಿ ಉಳಿದುಕೊಂಡಿದೆ. ಹಾಗಾಗಿ ಎಷ್ಟು ರನ್ ರೇಟ್ ನಿಂದ ಆರ್ಸಿಬಿ ಗೆಲ್ಲಬೇಕು ಅನ್ನುವಂಥದ್ದು ಮೇ 18ರಂದು ನಿರ್ಧಾರವಾಗಲಿದೆ. ಅದಕ್ಕೆ ತಕ್ಕನಾಗಿ ತಮ್ಮ ಆರ್ಸಿಬಿ ಆಟಗಾರರು ಉತ್ತಮ ಆಟ ಪ್ರದರ್ಶನ ಮಾಡಿದ್ರೆ ಪ್ಲೇಆಫ್ ಹಾದಿ ಸುಗಮವಾಗಲಿದೆ. ಮೇ 18ರವರೆಗೂ ನಡೆಯುವ ಪಂದ್ಯಗಳ ಫಲಿತಾಂಶಗಳ ಮೇಲೆ ನಿಗಾ ಇಡುವ ಅವಶ್ಯಕತೆ ಇದ್ದು ಕೋಟಿ ಕೋಟಿ ಅಭಿಮಾನಿಗಳ ಆಸೆ ಈಡೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.